ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. 2024-25 ಸಾಲಿಗಾಗಿ MHRD ಯುಡೆಸ್ ಪ್ಲಸ್ ತಂತ್ರಾಂಶದಲ್ಲಿ ಟೀಚರ್ ಮಾಡ್ಯೂಲ್ ಅನ್ನು ಅಪ್ಡೇಟ್ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ವಿಡಿಯೋದಲ್ಲಿ ನಾವು ಟೀಚರ್ ಮಾಡ್ಯೂಲ್ ಅನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಾಗಿ MHRD ವೆಬ್ಸೈಟ್ ಅನ್ನು ಓಪನ್ ಮಾಡಿ. ಇಲ್ಲಿ ಮೊದಲನೇದಾಗಿ ಸ್ಟೂಡೆಂಟ್ ಮಾಡ್ಯೂಲ್ ಇದೆ, ಎರಡನೇದಾಗಿ ಸ್ಕೂಲ್ ಪ್ರೊಫೈಲ್ ಇದೆ, ಅದಾದ ನಂತರ ಮೂರನೇದು ಟೀಚರ್ ಮಾಡ್ಯೂಲ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಶಾಲೆಯ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ಇಲ್ಲಿ ಕೆಳಗಡೆ ಕಾಣುವಂತಹ ಕ್ಲಿಕ್ ಹಿಯರ್ ಟು ಓಪನ್ ಟೀಚರ್ DCF ಟು ಫಿಲ್ ದ ಡಾಟಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಟೀಚರ್ ಮಾಡ್ಯೂಲ್ನ ಡ್ಯಾಶ್ಬೋರ್ಡ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ 2 ಅಂತ ಇದೆ, ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ 0 ಇದೆ, ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಟೋಟಲ್ನಲ್ಲಿ 2 ಇದೆ, ಇನ್ಕಂಪ್ಲೀಟ್ 2 ಇದೆ. ಅಂದರೆ ಈ ಶಾಲೆಯಲ್ಲಿರುವಂತಹ ಶಿಕ್ಷಕರ ಮಾಹಿತಿಯನ್ನು ಇನ್ನೂ ಅಪ್ಡೇಟ್ ಮಾಡಿರೋದಿಲ್ಲ. ಅಪ್ಡೇಟ್ ಮಾಡಿದರೆ ಇಲ್ಲಿ ಇನ್ಕಂಪ್ಲೀಟ್ನಲ್ಲಿ 0 ಅಂತ ತೋರಿಸುತ್ತೆ. ಅದೇ ರೀತಿ ನೀವಿಲ್ಲಿ ನೋಡ್ಬೋದು ಆ್ಯಡ್ ನ್ಯೂ ಟೀಚರ್ ಅಂತಲೂ ಇದೆ, ಆ್ಯಡ್ ನ್ಯೂ ನಾನ್ ಟೀಚಿಂಗ್ ಅಂತಲೂ ಇದೆ. ಈಗಾಗಲೇ ಈ ಶಾಲೆಯಲ್ಲಿರುವಂತಹ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡುವ ಸಲುವಾಗಿ ಇನ್ಕಂಪ್ಲೀಟ್ ಎದುರುಗಡೆ ನೀಲಿ ಬಣ್ಣದಲ್ಲಿರುವಂತಹ 2 ಮೇಲೆ ಕ್ಲಿಕ್ ಮಾಡಿ. ಈ ಶಾಲೆಯಲ್ಲಿರುವಂತಹ ಶಿಕ್ಷಕರ ಒಂದು ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನಾವು ಶಿಕ್ಷಕರ ಒಂದು ಬೇಸಿಕ್ ಡೀಟೇಲ್ಸನ್ನು ನೋಡ್ತೀವಿ. ಕ್ವಾಲಿಫಿಕೇಶನ್ ಇದೆ, ಆಧಾರ್ ವೆರಿಫೈಡ್ ಸ್ಟೇಟಸ್ ಇದೆ, ಅಪ್ಡೇಟ್ ಇದೆ. ಅಪ್ಡೇಟಲ್ಲಿ 3 ಪ್ರೊಫೈಲ್ಗಳನ್ನು ನಾವು ಅಪ್ಡೇಟ್ ಮಾಡಬೇಕು. ಮೊದಲನೇದ್ದು ಜನರಲ್ ಪ್ರೊಫೈಲ್ ಇದೆ, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಇದೆ, ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಇದೆ. ಈ ಸ್ಟೇಟಸ್ನಲ್ಲಿ ನೋಡೋದಾದರೆ ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಈ 3 ಪ್ರೊಫೈಲನ್ನು ಅಪ್ಡೇಟ್ ಮಾಡಿದ ಮೇಲೆ ಇಲ್ಲಿ ಕಂಪ್ಲೀಟ್ ಅಂತ ಬರುತ್ತೆ. ಈ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡುವ ಸಲುವಾಗಿ ಮೊದಲನೇದಾಗಿರುವಂತಹ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ಡಿಫಾಲ್ಟ್ ಆಗಿ ಶಿಕ್ಷಕರ ಎಲ್ಲ ಮಾಹಿತಿ ಬಂದಿರುತ್ತೆ, ಅದೆಲ್ಲವೂ ಸರಿಯಾಗಿದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಏನಾದರೂ ಬದಲಾವಣೆ ಮಾಡೋದಿದ್ದಲ್ಲಿ ಅದನ್ನು ಬದಲಾವಣೆ ಮಾಡಿ. ಕೊನೆಗೆ ಕೆಳಗಡೆ ಅಪ್ಡೇಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಟೀಚರ್ ಜನರಲ್ ಪ್ರೊಫೈಲ್ ಅಪ್ಡೇಟ್ ಆಗಿರುವಂತಹ ಇನ್ಫಾರ್ಮೇಷನ್ ಬಂದಿರುತ್ತೆ. ಈಗ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್, ಅದನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿರುವಂತಹ ಮಾಹಿತಿಯು ಸರಿಯಾಗಿದೆಯಾ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಬದಲಾವಣೆ ಇದ್ದರೆ ಬದಲಾವಣೆ ಮಾಡಿ, ನಂತರ ಕೆಳಗಡೆ ಕಾಣುವಂತಹ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಕೊನೆಯದಾಗಿರುವಂಥದ್ದು ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಇದೆ, ಅದನ್ನು ಕೂಡ ಒಂದ್ಸರಿ ನೀವು ಚೆಕ್ ಮಾಡಿಕೊಳ್ಳಿ. ಇಲ್ಲಿ ಆಲ್ರೆಡಿ ಎಲ್ಲ ಮಾಹಿತಿ ಇದೆ. ಇನ್ನೊಂದು ಹೊಸದಾಗಿ ಈ ವರ್ಷ ಆ್ಯಡ್ ಮಾಡಿರುವಂಥದ್ದು ವೆದರ್ ಟೀಚರ್ ರಿಸೀವ್ಡ್ ಟ್ರೈನಿಂಗ್ ಅಂಡರ್ ನಿಷ್ಠಾ ಅಂತ ಇದೆ. ನಿಷ್ಠಾ ಅಂಡರ್ನಲ್ಲಿ ಅವರು ತರಬೇತಿ ಪಡೆದಿದ್ದೇ ಆದಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಇನ್ನೊಂದು ಹೊಸದಾಗಿ ಒಂದು ಅಂಶವನ್ನು ಇಲ್ಲಿ ಸೇರಿಸಲಾಗಿದೆ, ಅದು ಏನಪ್ಪ ಅಂತಂದರೆ ವೆದರ್ ಟೀಚರ್ ಈಸ್ CTET ಆರ್ STET ಕ್ವಾಲಿಫೈಡ್ ಅಂತ ಕೇಳುತ್ತೆ. ಆ ಶಿಕ್ಷಕರಿಗೆ ಅನ್ವಯಿಸೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅವರು ಯಾವ ವರ್ಷ CTET ಆರ್ STET ಕ್ವಾಲಿಫೈ ಆಗಿದ್ದಾರೋ ಆ ವರ್ಷವನ್ನು ಇಲ್ಲಿ ಕೆಳಗಡೆ ಫಿಲ್ ಮಾಡಬೇಕಾಗುತ್ತೆ. ಇನ್ನೊಂದು ಹೋದ ವರ್ಷ ಹೊಸದಾಗಿ ಆ್ಯಡ್ ಮಾಡಿರುವಂಥದ್ದು ವೆದರ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಡಿಜಿಟಲ್ ಡಿವೈಸಸ್ ಆ್ಯಂಡ್ VC ಅಪ್ಲಿಕೇಶನ್ಸ್ ಅಂತ ಒಂದು ಅಂಶವನ್ನು ಕೇಳಲಾಗಿದೆ ಇಲ್ಲಿ. ಅಂದರೆ ಅವರು ಡಿಜಿಟಲ್ ಡಿವೈಸಸ್ಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕೇಪೇಬಲ್ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಅವರು ಕೇಪೇಬಲ್ ಇದ್ದರೆ ಎಸ್ ಅಂತ ಮಾಡಿ, ಇಲ್ಲ ಅಂತಂದರೆ ನೋ ಅಂತ ಮಾಡಿ. ಇವೆಲ್ಲವೂ ಆದ ನಂತರ ಕೊನೆಗೆ ಕೆಳಗಡೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಈ ಶಿಕ್ಷಕರ 3 ಪ್ರೊಫೈಲ್ಗಳು ಅಪ್ಡೇಟ್ ಆಗಿದ್ದಾವೆ. ಅಪ್ಡೇಟ್ ಆಗಿರೋದ್ರಿಂದ ಗ್ರೀನ್ ಕಲರಲ್ಲಿ ಬಂದಿರೋದನ್ನು ನಾವು ನೋಡ್ತೀವಿ, ಮತ್ತು ಸ್ಟೇಟಸಲ್ಲಿ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಈ ರೀತಿಯಾಗಿ ನೀವು ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ನಂತರ ನಾವು ಮತ್ತೆ ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಹೋಗಬೇಕು. ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಹೋದಾಗ ಇಲ್ಲಿ ನಾವು ಟೋಟಲ್ನಲ್ಲಿ 2 ತೋರಿಸ್ತಾ ಇದೆ, ಇನ್ಕಂಪ್ಲೀಟ್ನಲ್ಲೂ ಕೂಡ 2 ಅಂತ ತೋರಿಸ್ತಾ ಇದೆ. ಎಲ್ಲ ಶಿಕ್ಷಕರ ಮಾಹಿತಿ ಅಪ್ಡೇಟ್ ಮಾಡಿದ ಮೇಲೂ ಇನ್ಕಂಪ್ಲೀಟ್ನಲ್ಲಿ 2 ತೋರಿಸ್ತಾ ಇದೆ. ಹಾಗಾಗಿ ಇಲ್ಲಿ ಮೇಲ್ಗಡೆ ಬಲಭಾಗದಲ್ಲಿ ರಿಫ್ರೆಶ್ ಅಂತ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದಾಗ ಇನ್ಕಂಪ್ಲೀಟ್ನಲ್ಲಿ 0 ಆಯಿತು. ಇನ್ನೊಂದು ವಿಶೇಷವಾಗಿ ಗಮನದಲ್ಲಿರಿಸಬೇಕಾದಂಥದ್ದು ಏನಪ್ಪ ಅಂತಂದರೆ, ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ನಂತರ ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ
ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಮೇಲ್ಭಾಗದಲ್ಲಿ ಕ್ಲಿಕ್ ಹಿಯರ್ ಟು ಮಾರ್ಕ್ ಕಂಪ್ಲೀಟ್ ಅನ್ನುವಂತಹ ಆಪ್ಷನ್ ಇದೆ. ಈ ಮಾರ್ಕ್ ಕಂಪ್ಲೀಟ್ ಅನ್ನೋದನ್ನು ನಾವು ಮಾಡಿದ್ರೇ ಕಂಪ್ಲೀಟಾಗಿ ಅಪ್ಡೇಟ್ ಆಗುತ್ತೆ. ಹಾಗಾಗಿ ಕ್ಲಿಕ್ ಹಿಯರ್ ಟು ಮಾರ್ಕ್ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್, ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಮತ್ತು ಟೋಟಲ್ ಇನ್ಕಂಪ್ಲೀಟ್ 0 ಇದೆ. ರೀಮಾರ್ಕ್ಸ್ನಲ್ಲಿ ನಾವು ಒಂದಷ್ಟು ರೈಟಪ್ಪನ್ನು ಮಾಡಬೇಕಾಗುತ್ತೆ. ಆ ರೈಟಪ್ ಮಾಡಿದ ನಂತರ ಕೆಳಗಡೆ ಇಲ್ಲಿ ಒಂದು ಬಾಕ್ಸ್ ಇದೆ, ಅದನ್ನು ಮಾರ್ಕ್ ಮಾಡಿ ಕೆಳಗಡೆ ಅಪ್ಡೇಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ, ಆರ್ ಯು ಶ್ಯೂರ್ ಟು ಅಪ್ಡೇಟ್ ದ ಸ್ಟೇಟಸ್ ಅಂತ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಸ್ಕೂಲ್ ಸ್ಟೇಟಸ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಇಲ್ಲಿನೂ ಕೂಡ ಓವರ್ಆಲ್ ಸ್ಟೇಟಸನ್ನು ನೋಡೋದಾದರೆ ಮಾರ್ಕ್ಡ್ ಕಂಪ್ಲೀಟೆಡ್ ಅಂತ ಬಂದಿದೆ. ಈ ರೀತಿ ಬಂದರೆ ಮಾತ್ರ ನಿಮ್ಮ ಶಾಲೆಗೆ ಸಂಬಂಧಿಸಿದ ಟೀಚರ್ ಪ್ರೊಫೈಲ್ ಅಪ್ಡೇಟ್ ಆದಂಗೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.